ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸಮಸ್ಯೆ ಏನಾದ್ರೂ ಆಯ್ತದ? ಹೌದಪ್ಪ. ಏನ್ ಸಮಸ್ಯೆ ನಮ್ಮ? ಕೇಳಿಸ್ಕೊಳಪ್ಪ, ಹೇಳ್ತೀನಿ. ಸರಿ. ನಿನ್ ಮನೆ, ನಿನ್ ಮನ್ಸು ಎರಡೂ ಒಂದ್ ಹೊಸ ಚಿಗುರಿಗೋಸ್ಕರ ಕಾಯ್ತಾ ಇದೆ ಅಲ್ವಾ? ಹೌದಮ್ಮ. ಆದ್ರೆ ಆ ವಿಧಿ ಆ ಚಿಗುರನ್ನ ಬೆಳಿಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟದೆ ಕಣಪ್ಪ. ಏನಮ್ಮ ಏನ್ ಹೇಳ್ತಿದ್ದೀರ ನೀವು? ಬಾಳೆ ಮರದಾಗೆ ಗೀಜ್ಗ ಗೂಡ್ ಕಟ್ಟಕ್ ಆಗಕ್ಕಿಲ್ಲ ಅಂತ ನನ್ ಕೌಡೆ ಶಾಸ್ತ್ರ ಹೇಳ್ತಾ ಇದೆ. ನಿನ್ ಮಗನ್ ಮೊದಲನೇ ಸಂತಾನ ನಿನ್ ಕೈಗ್ ಸಿಗಾಕಿಲ್ಲ. ನನ್ ವಂಶದ ಕುಡಿ ನನ್ ಕೈಗ್ ಸಿಗ್ಲಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕೆ ಆಗಲ್ಲಮ್ಮ. ಅಮ್ಮ, ಇದಕ್ಕೇನು ಪರಿಹಾರ ಇಲ್ವೇನಮ್ಮ? ಇದಕ್ ಪರಿಹಾರ ಸಿಗ್ಬೇಕು ಅಂದ್ರೆ ನಿನಗ್ ಬೇರೆ ಯಾವ ದಾರಿನೂ ಇಲ್ಲ ಕಣ್ಮಗ. ನೀನು ಅದ್ಯಾವ್ರ ಮರೆ ಹೋಗ್ಬೇಕು, ಅವನ್ನ ಕೇಳ್ಕೋಬೇಕು, ಅವನ್ನ ಕಾಪಾಡೋದು. ದೇವ್ರ ತಾವ್ ಹೋಗಿ ಬೇಡ್ಕೊ ಅಂತ ಅಜ್ಜಿ ಹೇಳಿದ್ದು. ಆಗ ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ನನಗೆ ನನ್ನ ಸೊಸೆ ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಗು ದೀರ್ಘಾಯುಷು ಆಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ದಿಕ್ಕೆ ಕಾಣದೇ ಇದ್ದವ್ರಿಗೆ ಆ ದೇವ್ರು ತಾನೇ ದಿಕ್ಕು. ಅದಕ್ಕೆ ನಮ್ಮ ಮನೆ ದೇವರು ಮಲೇಬೆನ್ನೂರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಡು ಬಂದೆ. ಅದರಿಂದ ನನ್ನ ಸೊಸೆಗೆ ಸುಸೂತ್ರವಾಗಿ ಹೆರಿಗೆ ಆಗತ್ತೆ. ನನ್ನ ಮೊಮ್ಮಗು ಈ ಸಮಾಜದಲ್ಲಿ ಸಂದಾಗಿ ಬಾಳಿ ಬದುಕಬೇಕು ಅಂತ ಸಂಕಲ್ಪ ಮಾಡಿ ವ್ರತ ಕಟ್ಬಿಟ್ಟು ಬಂದೆ. ಈ ವಿಷಯನ ಯಾರು ತಾವು ಹೇಳಬಾರ್ದು ಅನ್ಕೊಂಡಿದ್ದೆ. ಈ ವಿಷಯ ಗೊತ್ತಾದ್ರೆ ತುಳಸಿ ತುಂಬ ಆತಂಕ ಪಡ್ತಾಳೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅದರಿಂದ ನನ್ನ ಮೊಮ್ಮಗಿಗೆ ತೊಂದರೆ ಅನ್ಕೊಂಡೆ. ಆದ್ರೇನು ಮಾಡೋದು, ನೀವೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರಿ, ಅದನ್ನ ನನ್ನಲ್ಲೇ ಮುಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ಹೇಳ್ಬಿಟ್ಟೆ. ತುಳಸಿ, ಈಗ ನಾನು ಸತ್ಯ ಹೇಳಿದ್ರಿಂದ ಒಳ್ಳೇದೇ ಆಯಿತು. ನೋಡಮ್ಮ, ಇನ್ನು ಮುಂದೆ ನೀನು ನಿನ್ನ ಬಗ್ಗೆ ನಿನ್ನ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಹುಷಾರಾಗಿರ್ಬೇಕು. ಆಟೇಯ ಅಪ್ಪ, ಏನ್ ಮಾತಾಡ್ತಿದ್ದೀರಾ? ವೀರಭದ್ರ ಸ್ವಾಮಿ ವ್ರತ ಅಂದ್ರೆ ಸುಮ್ಮನೆನಾ? ಮಾಮೂಲಿ ಆದ್ರೆ ಒಂಥರ, ಆದ್ರೆ ಈ ಏಜಲ್ಲಿ ಉಪವಾಸ ಇರೋದು, ತಣ್ಣೀರ್ ಸ್ನಾನ ಮಾಡೋದು, ಚಪ್ಪಲಿ ಇಲ್ದೆ ನಡೆಯೋದು, ಹಾಸಿಗೆ ಇಲ್ದೆ ಚಾಪೆ ಮೇಲೆ ಮಲಗೋದು, ನಾನ್ ವೆಜ್ ಬಿಟ್ಟಿರೋದು, ಇದೆಲ್ಲ ಸಾಧ್ಯ ಅನ್ಕೊಂಡಿದ್ದೀರಾ? ಇಷ್ಟೆಲ್ಲ ಕಷ್ಟ ಇದೆ ಅಂತ ತುಳಸಿ ಗೊತ್ತಿರೋದ್ರಿಂದ ಮುದ್ದಾಗಿ ಮೊಮ್ಮಗನ ಹೆತ್ಕೊಡ್ತಾಳೆ. ತುಳಸಿ, ನಾ ಹೇಳೋದು ಸರಿ ತಾನೆ? ಹೆತ್ಕೊಡ್ತೀಯ ಅಲ್ವಾ? ನೋಡಣ್ಣ, ನನ್ನ ಅಳಿಯ ಆಟೋ ಒಂದು ಹೇಳ್ತಾ ಇದ್ರು. ಆಯ್ತು, ನನ್ನ ಮಗುನ ಎತ್ಕೊಡ್ತೀನಿ ಅಂತ ಒಂದು ಮಾತು ಹೇಳ್ತಾವಳ ನಿನ್ ಸೊಸೆ? ಬಾಯ್ ಮುಚ್ಕೊಂಡು ಹೆಂಗ್ ಗಳ್ಗಂಬ ನಿಂತಂಗ್ ನಿಂತವಳು ನೋಡು. ಅವಳು ತಾನೇ ಎಷ್ಟು ಸಲ ಹೇಳ್ತಾನೆ ಇರ್ತಾಳೆ, ಯಾಕೆಲ್ಲಾರು ಅವಳ ಮೇಲೆ ಯಾವಾಗ್ಲೂ ಅನುಮಾನ ಪಡ್ತೀರಾ? ಅಲ್ಲ ರೀ, ಯಾವಾಗ್ಲೂ ಕೇಳಿದ್ದನ್ನೇ ಕೇಳ್ತಾ ಇದ್ರೆ ಅವಳ ಮನ್ಸಿಗೆ ಬೇಜಾರಾಗಲ್ವಾ? ಇವಾಗ ಅನುಮಾನ ಅಂತ ಯಾರು ಹೇಳಿದ್ರು ಅತ್ತೆ? ಮಾವ ಕೌಡಶಾಸ್ತ್ರದವ್ರ ಹತ್ರ ಕೇಳ್ಕೊಂಡು ಬಂದಿದ್ದಕ್ಕೆ ತಾನೇ ಎಲ್ರು ಹೇಳ್ತಾ ಇರೋದು. ಯಾರೋ ಏನೋ ಹೇಳ್ಬಿಟ್ರೆ ಅದು ನಿಜ ಆಗ್ಬಿಡ್ತದಾ? ನಾನು ಅದನ್ನ ನಂಬೋದಿಲ್ಲ. ನಾನ್ ನಂಬಿರೋ ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸೊಸೆಗೆ ಒಳ್ಳೆ ರೀತಿಲಿ ಆರೋಗ್ಯವಾಗಿ ಹೆರಿಗೆ ಆಯ್ತದೆ, ಮೊಮ್ಮಗನು ಚೆನ್ನಾಗೇ ಇರ್ತದೆ. ಹೌದು ಹೌದು,
ಮಗುನ ಎತ್ಕೊಡ್ಬೇಕಾಗಿರೋಳೆ ಬಾಯಿ ಮುಚ್ಕೊಂಡ್ ಸುಮ್ಕೆ ನಿಂತವಳೆ. ನೀನ್ ನೋಡಿದ್ರೆ ದೇವ್ರ ಮೇಲೆ ಭಾರ ಆಗ್ತಿದ್ಯಾ? ಅತ್ತೆ ಸುಮ್ನೆ ಏನೇನೋ ಮಾತಾಡಿ ಕೋಪ ಬರಿಸ್ಬೇಡ. ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ರೆ ನನಗಷ್ಟೇ ಸಾಕು. ನಾನ್ ಇವಾಗ ಏನ್ ಹೇಳ್ದೆ ಅಂತ ನೀನ್ ಕೋಪ ಮಾಡ್ಕೋತಾ ಇದ್ಯಾ ಇಂದ್ರ? ನಿನ್ ಹೆಂಡತಿಗ್ ಮಗು ಆದ್ರೆ ಆ ಮಗುವಿಂದ ಅವ್ರ ಅಣ್ಣ ಬೀದಿಗ್ ಬರ್ತಾನೆ ಅಂತ ಊರಾಗಿರೋ ಜ್ಯೋತಿಷಿಗಳೆಲ್ಲ ಹೇಳ್ತಾವ್ರೆ. ಹಿಂಗಿರುವಾಗ ನಿನ್ ಹೆಂಡತಿ ಮನ್ಸ್ನಾಗ ಏನ್ ಯೋಚನೆ ಮಾಡ್ತಿರ್ತಾಳೆ ಹೇಳು? ನನ್ ಮಗಿಗೆ ಏನಾದ್ರೂ ಪರವಾಗಿಲ್ಲ, ನಮ್ಮ ಅಣ್ಣನ ಜೀವನ ಸಂದಾಕಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ವಾ ತುಳಸಿ? ಯಾಕಂದ್ರೆ ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿ ಬಂದಾಗ ಪ್ರಪಂಚದಾಗಿರೋ ಎಲ್ಲಾ ತಂಗಿಯರು ಹಿಂಗೆಯ ಯೋಚನೆ ಮಾಡೋದು.